ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು ಕೋಲಾರಲ್ಲಿ ಗಡಿಗೆ ಮೊಸರು ಸಿಗುತ್ತೆ, ಗಡಿಗೆ ಮೊಸರು ಸಿಗುತ್ತೆ ಅಂತ ಹೇಳ್ತಾರೆ. ವಿಶೇಷತೆ ಏನಂತ ಗೊತ್ತಿಲ್ಲ, ಬಟ್ ಏನೋ ಒಂದ್ಸರಿ ಟ್ರೈ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀವಿ. ಕೋಲಾರ ಮೊಸರು ಅದು ಎಲ್ಲ ಫೇಮಸ್ ಅದ. ನಾವು ರಗಡ ಕಡೆಯಿಂದ ಜರ್ನಿ ಮಾಡಿ ಬಂದಾಗ ಈ ಕಡೆ ಬಿಜಾಪುರ ಹೋದಾಗ ಈ ಕಡೆ ಬಂದು ನಾವು ಮೊಸರು ತಿನ್ನಬೇಕು, ಯಾಕಂದ್ರೆ ಒಳ್ಳೆಯದು ದೇಹಕ್ಕೆ. ನಮಸ್ಕಾರ, ಬನ್ನಿ, ವಿಜಯಪುರ ಜಿಲ್ಲೆಯ ಕೋಲಾರ ಎನ್ನುವ ಪಟ್ಟಣದಲ್ಲಿ ಇವತ್ತು ನಾವಿದ್ದೇವೆ. ಈ ಕೋಲಾರ ಪಟ್ಟಣ ಎಂದಾಗ ನೆನಪಾಗೋದು ಇಲ್ಲಿನ ಒಂದು ಗಟ್ಟಿಗಟ್ಟಿಯಾದ ಎಮ್ಮೆಯ ಹಾಲಿನಿಂದ ತಯಾರಿಸುವಂತಹ ಶುದ್ಧವಾದ ಮೊಸರು. ಈ ಮೊಸರನ್ನ ಸೇವಿಸಲಿಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಇಲ್ಲಿ ಹೋಗ್ಬೇಕಾದ್ರೆ ಮೊಸರನ್ನ ಸೇವಿಸುವಂತದ್ದು, ಜೊತೆಗೆ ಹೊರ ರಾಜ್ಯಗಳಿಂದ ಕೂಡ ಜನರು ಆಗಮಿಸಿ ಇಲ್ಲಿನ ಮೊಸರನ್ನ ಸೇವಿಸುವಂತದ್ದು ಇಲ್ಲಿನ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ಬನ್ನಿ, ಹಾಗಾದ್ರೆ ಇಲ್ಲಿನ ಮೊಸರು ಹೇಗಿರುತ್ತೆ, ಈ ಮೊಸರನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ಎಲ್ಲ ನೇರವಾದ ಚಿತ್ರಣವನ್ನ ನೋಡ್ಕೊಂಡು ಬರೋಣ. ಅಬ್ಬಬ್ಬ, ಎಷ್ಟೊಂದು ಸೆಕೆ! ಇಂತಹ ಸುಡು ಬಿಸಿಲಿನಲ್ಲಿ ತಂಪು ತಂಪಾದ ಪಾನೀಯ ಸಿಕ್ಕರೆ ಸಾಕು ಅಲ್ವಾ? ಅದರಲ್ಲೂ ಕೋಲಾರದ ಗಡಿಗೆ ಮೊಸರು ಸಿಕ್ಕರಂತೂ ಮುಗದೇ ಹೋಯಿತು. ಹೌದು, ವಿಜಯಪುರ ಜಿಲ್ಲೆ ಕೋಲಾರನ್ನ ಕೆನೆ ಮೊಸರಿನ ಕಣಿ ಅಂತಲೇ ಕರೆಯಲಾಗುತ್ತದೆ. ಕೋಲಾರವು ಮುಳುಗಡೆಗೆ ತುತ್ತಾಗಿರುವ ಪ್ರದೇಶ. ಇಂತಹ ಸಂಕಟದ ನಡೆಯೂ ಅಲ್ಲಿ ದೊರೆಯುವ ಮೊಸರಿಗೇನು ಕುಂದಾಗಿಲ್ಲ. ತಾವು ಕೋಲಾರಕ್ಕೊಮ್ಮೆ ಹೋದರೆ ರಸ್ತೆಯ ಬದಿಯಲ್ಲಿ ಮಣ್ಣಿನ ಗಡಿಗೆಗಳಲ್ಲಿ ಕೆನೆಮೊಸರಿನ ಮಾರಾಟ ಮಾಡುವ ದೃಶ್ಯ ಕಾಣುತ್ತದೆ. ಒಂದೇ ಉದ್ಯಮದಲ್ಲಿ ಹೈನುಗಾರಿಕೆ ಮತ್ತು ಕುಂಬಾರಿಕೆ ಎರಡಕ್ಕೂ ಮಾರುಕಟ್ಟೆ ದೊರಕುತ್ತದೆ. ಪ್ಯಾಕ್ ಮಾಡದೆ ಗಡಿಗೆಗಳಲ್ಲಿ ತುಂಬಿ ಮೇಲೊಂದು ಕಾಗದದ ಮುಚ್ಚಳವಿಟ್ಟು ಬಸ್ ಸ್ಟ್ಯಾಂಡ್ನ ಉದ್ದಕ್ಕೂ ಈ ಮೊಸರಿನ ಗಡಿಗೆಗಳನ್ನು ಮಾರಾಟ ಮಾಡಲಾಗುತ್ತದೆ. ವಿಶೇಷವಾಗಿ ಮಾರಾಟ ಮಾಡುವ ಎಲ್ಲರೂ ನೇಕಾರರೇ ಆಗಿದ್ದಾರೆ. ಇಲ್ಲಿ ಮೊಸರಷ್ಟೇ ಅಲ್ಲ, ಮೊಸರಿನ ತಿನಿಸುಗಳಾದ ಮೊಸರವಲಕ್ಕಿ, ಮೊಸರನ್ನ, ಪೇಪರ್ ಮೊಸರವಲಕ್ಕಿ, ಮೊಸರ ಸೊಸಲ ಇತ್ಯಾದಿಗಳಿಗೂ ಒಳ್ಳೆಯ ಬೇಡಿಕೆ ಇದೆ. ಕೋಲಾರ ಹಾದು ಹೋಗುವವರು ಮೊಸರಿನ ಗಡಿಗೆ ಖರೀದಿ ಮಾಡದೇ ಹೋಗುವುದಿಲ್ಲ. ಇನ್ನು ಸಮಯವಿದ್ದರೆ ಇಳಿದು ಮೊಸರಿನ ತಿನಿಸುಗಳನ್ನು ಸವಿದೇ ಹೋಗುತ್ತಾರೆ. ಮೂರ್ನಾಲ್ಕು ವರ್ಷಗಳ ಹಿಂದೆ ನಂದಿನಿ ಕೂಡ ಕೋಲಾರದ ಮೊಸರು ಎಂಬ ಮೊಸರನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು. ಪ್ರತಿನಿತ್ಯ 400-500 ಮಡಿಕೆಯಷ್ಟು ಮೊಸರು ಇಲ್ಲಿ ಖಾಲಿಯಾಗುತ್ತದೆ. ನಮಸ್ಕಾರ. ನಮಸ್ಕಾರ ಸರ್. ಏನು ವಿಶೇಷ ಇಲ್ಲಿ ನೀವು ಮೊಸರು ತಿಂತಿದ್ದೀರಿ, ಏನು ಹೇಳ್ತೀರಿ ಇದರ ಬಗ್ಗೆ? ಬೇಸಿಗೆ ಬಿಸಿಲು, ಏನೋ ತಂಪಾಯ್ತು ತಿನ್ಬೋದು ಅಥವಾ ಕುಡಿಬೇಕು ಅಂತ ಅನಿಸ್ತು. ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು ಕೋಲಾರಲ್ಲಿ ಗಡಿಗೆ ಮೊಸರು ಸಿಗುತ್ತೆ, ಗಡಿಗೆ ಮೊಸರು ಸಿಗುತ್ತೆ ಅಂತ ಹೇಳ್ತಾರೆ. ವಿಶೇಷತೆ ಏನಂತ ಗೊತ್ತಿಲ್ಲ, ಬಟ್ ಏನೋ ಒಂದ್ಸರಿ ಟ್ರೈ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀವಿ. ಹಾಂ, ಗಡಿಗೆ ಮೊಸರು ಅಂತಿದ್ರು ಅಷ್ಟೇ, ಯಾವಾಗಲೂ ಒಂದು ಪ್ರಮಾಣದಲ್ಲಿ ತಿಂದಿದ್ದು ಅಷ್ಟೇ ನಾವು. ಬಟ್ ಈಗ ಅದಾದ್ಮೇಲೆ ತಿಂತ ಇರೋದೇ ಒಂದು 20-25 ವರ್ಷ ಆದಮೇಲೆ. ಟೇಸ್ಟ್ ಚೆನ್ನಾಗಿದೆ ಕಂಪೇರಿಟಿವ್ಲಿ. ಈಗ ನಾವು ಮನೆಯಲ್ಲಿ ಮಾಡೋ ಮೊಸರು ಇರ್ಬೋದು ಅಥವಾ ಪ್ಯಾಕೆಟ್ ಮೊಸರು ಇರ್ಬೋದು, ಬಟ್ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಕ್ವಾಲಿಟಿ ವಾಸ್ ಟು ಗುಡ್. ನಮ್ದು ಇರೋದು ನಾನು ಕಲ್ಕೇರಿ ನರಗುಂದ ಹತ್ರ, ಬಟ್ ನಾವೀಗಿರೋದು ಪ್ರೆಸೆಂಟ್ಲಿ ಬೆಂಗಳೂರು. ಸವಿತಾ ಇದ್ದೀವಿ, ವಿವೇಕಾನಂದ. ನಮಸ್ಕಾರ, ನನ್ನ ಹೆಸರು ಆರ್ ಕೆ ಸೋಮಣ್ಣ ಅವರು, ರಾಘವೇಂದ್ರ ಕೃಷ್ಣರಾವ್ ಸೋಮಣ್ಣ ಅವರು. ಕೋಲಾರ ಮೊಸರು ಅದು ಎಲ್ಲಕ್ಕೂ ಫೇಮಸ್ ಅದ. ನಾವು ರಗಡ ಕಡೆಯಿಂದ ಜರ್ನಿ ಮಾಡಿ ಬಂದಾಗ ಈ ಕಡೆ ಬಿಜಾಪುರ ಹೋದಾಗ ಈ ಕಡೆ ಬಂದು ನಾವು ಮೊಸರು ತಿಂದೇ ಹೋಗ, ಯಾಕಂದ್ರೆ ಒಳ್ಳೆಯದು ದೇಹಕ್ಕೆ, ಅಷ್ಟು ಫೇಮಸ್. ಹೇ ಕಾಯಂ ಗ್ರಹ, ಅದು ಪರ್ಟಿಕ್ಯುಲರ್ ಈ ಅಂಗಡಿಯಾಗ ಅದು ರಗಡ ಸಲ ಬಂದಾಗ ಇಲ್ಲೇ ತಿಂದೋಗುತ್ತೆ. ಇನ್ನೇನು ಒಂದು ಸಾಣ 25-30 ವರ್ಷ ಆ ಕೋಲಾರ. ಏ ಅದು ಬೆಸ್ಟ್. ಹಾಂ, ಅಲ್ಲಿದ್ದು ಇಲ್ಲಿಕ್ಕಂತಂದು ಇಲ್ಲಿ ಹುಳಿ ಇರೋಂಗಿಲ್ಲ ಮೊಸರು, ಗಟ್ಟಿ ಮೊಸರು ಆರೋಗ್ಯ.
ಇಪ್ಪತ್ತೈದು 30 ವರ್ಷದಿಂದ ಮೊಸರಿಗೆ ಮಾರಾಕತ್ತೀವಿ ರೀ. ಈಗ ಅರ್ಧವ್ ರೀ, ಹೈನುಗಾರಿಕೆ ಜಾಸ್ತಿ ರೀ ಐತ್ರಿ ಇಲ್ಲಿ. ಹಾಂ, ಅದರಿಂದ ಕೋಲಾರದ ಉತ್ತಮವಾದ ಮೊಸರು ಇದು. ಜಾಸ್ತಿದಿಂದ ಏನೈತ್ರಿ ಒಳ್ಳೆ ವ್ಯಾಪಾರ ಆಗತ್ರಿ. ಮಳೆಗಾಲದಾಗ ಏನೈತಿ ಕಮ್ಮಿ ಆಗ್ತದೆ ರೀ. ಹಾಂ, ಕಂಟಿನ್ಯೂ 12 ತಿಂಗಳು ಮೊಸರು ಇರ್ತದೆ ರೀ. 24 ತಾಸು ಸಿಗ್ತದೆ ರೀ ಕೋಲಾರದಾಗ. ದಿನ ಎರಡೂವರೆ 300 ಕೂಸ್ತೇವೆ ರೀ. ಇದು ಹೈನುಗಾರಿಕೆ ಜಾಸ್ತಿ ಐತ್ರಿ ಇಲ್ಲಿ. ಹೈನಿಗೆ ಜಾಸ್ತಿ ಅಂದ್ರೆ ಇದಾಗ ಹಾಲು ಕಾಸಿ ಹೆಪ್ಪ ಹಾಕಿಸಿ ಗಡಿಗೆ ಏನೈತಿ ನೀರು ಜಪ್ಪತ್ತೈತ್ರಿ. ಜಪ್ಪಿನಿಂದ ಮೊಸರು ಗಟ್ಟಿ ಆಗತ್ತೆ ರೀ. ಹಾಂ ಹಾಂ, ತಿನ್ನಕ್ಕೆ ಚಲೋ ಇರ್ತೈತೆ ಇಲ್ಲಿ. ಕೋಲಾರದಾರೆ ಇಲ್ಲಿ ಸೋಲಾಪುರ ಬಿಜಾಪುರ ರೀ, ಬಾಂಬೆದವ್ರು ಹೋಗ್ತಾರೆ ರೀ, ಮತ್ತು ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಬರ್ತಾರೆ. ಮೈಸೂರದಾಗ ಸರಿಗೆ ಹೋಗ್ತಾರೆ ರೀ. ಹಾಂ, ಎಲ್ಲ ಗಡಿಗೆ ಇಲ್ಲಿ ಕೋಲಾರ ಚಿಮ್ಮಲಿಗೆ ಬರ್ತಾವೆ ರೀ. ಚಿಮ್ಮಲಿಗೆ ಕೋಲಾರ ಎರಡು ಕಡೆ ಬರ್ತಾವೆ ರೀ ಗಡಿಗೆ. ಹಾಂ ಹಾಂ, ಎಲ್ಲ ಸೇಮ್ ಇಲ್ಲಿ. ನಾವು ಮಾಡಲ್ಲ ರೀ, ರೈತರು ಮಾಡ್ತಾರೆ. ರೈತರ ಮೇಲೆ ನಾವು ತಂದು ಮಾರಿ ವ್ಯಾಪಾರ ಮಾಡ್ತೇವೆ ರೀ. ಹಾಂ, ಚೆನ್ನಾಗಿ ವ್ಯಾಪಾರ ಆಗಿದೆ. ಮಳೆಗಾಲದಾಗ ಇಟ್ಟು ಕಮ್ಮಿ ಆಗುತ್ತೆ. ಹಾಂ, 25 ಐತ್ರಿ. ಹ್ಞೂ ಹ್ಞೂ, ಇವತ್ತು 6-7 ಅಂಗಡಿ ಅದಾವ್ರಿ ಇಲ್ಲಿ. ಹ್ಞೂ, ಎಲ್ಲರದು ವ್ಯಾಪಾರ ಚಲೋ ಇರ್ತದೆ. ಹ್ಞೂ, ಇಲ್ಲಿಯವರೆಗೆ ನೋಡಿದ್ರಲ್ಲ ವೀಕ್ಷಕರೆ, ವಿಜಯಪುರ ಜಿಲ್ಲೆಯ ಕೊರ್ತಿ ಕೋಲಾರ ಅಂದಾಗ ನೆನಪಾಗೋದು ಇಲ್ಲಿನ ಶುದ್ಧವಾದ ಗಟ್ಟಿ ಮೊಸರು. ನೀವು ಒಂದು ವಾರ ಈ ಕಡೆ ಹೋಗುವಾಗ ಇಲ್ಲಿನ ಶುದ್ಧವಾದ ಗಟ್ಟಿ ಮೊಸರನ್ನ ಸವಿದು ಹೋಗಿ.